ಕರ್ನಾಟಕ ಹೇಗಿದೆ, ಯಾವ ಎತ್ತರ ಬೆಳೆದಿದೆ, ಯಾವ ಭವಿಷ್ಯ ಎತ್ತ ನೀವು ನೋಡ್ಬೋದು. ಹಾಗಾಗಿ ಬಹಳಷ್ಟು ಭರವಸೆ ಇದೆ. ಮಕ್ಕಳನ್ನ ಚೆನ್ನಾಗಿ ಓದಿಸಿ, ಮಕ್ಕಳ ಜೊತೆ ಬೆಳೀರಿ, ಮಕ್ಕಳ ಜೊತೆನೆ ಕಾಲ ಕಳೀರಿ. ಮಕ್ಕಳೇ ಆಸ್ತಿ. ನೀವೇ ಜಮೀನು ಮಾಡ್ತೀರೋ ಅದು ಆಸ್ತಿ ಆಗಲ್ಲ. ಮಕ್ಕಳನ್ನ ಎಷ್ಟು ಚೆನ್ನಾಗಿ ಬೆಳೆಸ್ತೀವೋ, ಅವ್ರಿಗೆ ಆಸಕ್ತಿ ಕೊಡ್ತೀವೋ, ಅವ್ರ ಏಳಿಗೆಯನ್ನ ಸರ್ವಾನ್ಮುಖವಾಗಿ ಅವ್ರ ಜೊತೆ ಇರಬೇಕು. ಸರ್ವಾನ್ಮುಖವಾದಂಥ ವ್ಯಕ್ತಿತ್ವವನ್ನು ಕೊಡಬೇಕು, ಪರಿಪೂರ್ಣವಾದಂಥ ವ್ಯಕ್ತಿತ್ವ ಕೊಡಬೇಕು. ಆ ಕೊಟ್ಟಾಗ ಮಾತ್ರ ಮಕ್ಕಳೇ ನಮ್ಮ ಆಸ್ತಿಯಾಗಿ ನಿಮ್ಮ ಕಣ್ಣು ಮುಂದೆನೆ ನೋಡ್ತಾ ಇದ್ದೀರ. ಯಾವ ಮಕ್ಕಳು ಈಗ ಹಿಂಗೆ ಬೆಳೆದು ಹೋಗ್ಬಿಟ್ರು ನಿಮ್ಮ ಕಣ್ಣು ಮುಂದೆನೆ ಎಂತೆಂಥ ಸ್ಥಾನ ಕೊಟ್ಟೋಗ್ಬಿಟ್ರು, ಇಡೀ ಪ್ರಪಂಚದಲ್ಲಿದ್ದಾರೆ. ಅಷ್ಟು ಚೆನ್ನಾಗಿ ಸಾಧನೆ ಮಾಡ್ತಾರೆ. ನಮ್ಮ ಕರ್ನಾಟಕದಲ್ಲಿ ಯಾವತ್ತೂ ಇವತ್ತು ಅವಕಾಶಕ್ಕೆ ಕೊರತೆ ಇಲ್ಲ. ಹಾಗಾಗಿ ನಿರಾಶರಾಗಬೇಡಿ. ಇಡೀ ವಿಶ್ವದಲ್ಲಿ ಒಂದು ಭರವಸೆ ನಾಡೋದು ನಮ್ಮ ಕರ್ನಾಟಕ. ಚೆನ್ನಾಗಿ ಮಾಡೋಣ, ನಿಮ್ಮ ಜೊತೆ ಇರ್ತೀವಿ. ಶಿಕ್ಷಣದಲ್ಲಾಗಲಿ, ಉದ್ಯೋಗದಲ್ಲಾಗಲಿ, ಕೌಶಲ್ಯತನದಾಗಲಿ, ವ್ಯವಸಾಯದಲ್ಲಾಗಲಿ. ಮೈಶುಗರನ್ನು ಇನ್ನು ಕೆಲವೇ ತಿಂಗಳಲ್ಲಿ ಮೈಶುಗರ್ ಫ್ಯಾಕ್ಟ್ರಿನ ಶುರು ಮಾಡೋದನ್ನ ಮಾಡ್ತೀವಿ. ಮೈಶುಗರ್ ಅತಿ ಹೆಚ್ಚಿನ ಪ್ರಗತಿಯನ್ನು ಕಂಡಂತೆ ಯಾವ್ದಾದ್ರು ಜಿಲ್ಲೆ ಇಡೀ ಕರ್ನಾಟಕದಲ್ಲಿ ಇದ್ದಿದ್ದು ಮಂಡ್ಯದಲ್ಲಿ. ಅದನ್ನ ತಂದು ಏನ್ ಮಾಡ್ಬಿಟ್ರು, ಕೊನೆಗೆ ಯಾರು ಹೇಳಿ ಮಾತ ಹೇಳಿ, ನನಗೆ ಕೋಪ ಮಾಡ್ಬಿಡ್ತೀನಿ. ಏನಪ್ಪ ಇಲ್ಲಿ ಬಂದ್ಬಿಟ್ಟು ನಾವು ಊಟ ಹಾಕ್ಬಿಟ್ಟು ಈ ಕಾರ್ಯಕ್ರಮ ಕರ್ಕೊಟ್ಟು ಅಮ್ಮಿಯನ್ನ ಕಡೆ ತಂದಿದ್ದಾನೆ ಹೇಳ್ತಾರೆ. ಈ ರೀತಿ ಆಗೋದು ನಮ್ಮ ಕಣ್ ಮುಂದೆ ಆದಾಗ ನಮ್ಗೆ ಹೊಟ್ಟೆ ನಮ್ಗೆ ಅಭಿಮಾನದ ಊರು, ಅಭಿಮಾನದ ಜಿಲ್ಲೆ. ಹಾಗಾಗಿ ನಾವೆಲ್ಲರೂ ಸೇರಿ ನಮ್ಮ ಅಭಿಮಾನ, ನಮ್ಮ ಹೆಮ್ಮೆಯ ಮಂಡ್ಯ ಜಿಲ್ಲೆಯನ್ನ ಮೇಲೆತ್ತರಕ್ಕೆ ಕೊಂಡೊಯ್ಯುವ ಕೆಲಸ ನಾವೆಲ್ಲರೂ ಸೇರಿ ಮಾಡೋಣ. ಈ ಪವಿತ್ರವಾಗಿರುವಂತಹ ಕೆಲಸದಲ್ಲಿ ಎಲ್ಲರೂ ಭಾಗವಹಿಸೋಣ ಅಂತ ತಿಳಿಸಿ ಮತ್ತೊಮ್ಮೆ ನಿಮ್ಗೆಲ್ಲ ಶುಭವನ್ನು ಕೋರಿ ನನ್ನ ಎರಡು ಮಾತನ್ನು ಕೇಳುವಂತ ತಂದೆಯನ್ನು ವಂದಿಸಿ ಇಂದ್ರೇಶ್ ಅವರು ಚೆನ್ನಾಗಿ ಕೆಲಸವನ್ನು ಮಾಡಿ ಮುಂದೆ ಸಾಗಿ ಆಶೀರ್ವಾದ.